ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ ರೇವಣ್ಣ ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಸಾಮಾನ್ಯ ಕೈದಿಯಂತೆ ಜೈಲಿನಲ್ಲಿ 2 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣ ಸೆರೆವಾಸವನ್ನ ಅನುಭವಿಸಿರುವಂತದ್ದು. ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಸೆರೆವಾಸವನ್ನ ಅನುಭವಿಸಿದ್ದಾರೆ. ಜೈಲಿನ ಕ್ವಾರಂಟೈನ್ ಬ್ಯಾರಕ್ ನಲ್ಲಿ ಸಾಮಾನ್ಯ ಕೈದಿಯಂತೆ ಪ್ರಜ್ವಲ್ ಇರುವಂತದ್ದು. ಸಾಮಾನ್ಯ ಕೈದಿಯಂತೆ 2 ದಿನ ಜೈಲಲ್ಲಿ ಸೆರೆವಾಸವನ್ನ ಅನುಭವಿಸಿದ್ದಾರೆ ಹಾಸನದ ಹಾಲಿ ಮಾಜಿ ಸಂಸದ. ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ವಿಶೇಷ ತನಿಖಾ ತಂಡದಿಂದ ಬಂಧನಕ್ಕೆ ಒಳಗಾಗಿ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹ ಸೇರಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸಾಮಾನ್ಯ ಕೈದಿಯಂತೆ ಜೈಲೂಟವನ್ನ ಸೇವಿಸಿ ಮೌನಕ್ಕೆ ಶರಣಾಗಿದ್ದಾರೆ. ಎರಡು ದಿನ ಜೈಲಿನಲ್ಲೇ ಸೆರೆವಾಸವನ್ನ ಅನುಭವಿಸಿದ್ದಾರೆ. ಜೈಲಿನ ಕ್ವಾರಂಟೈನ್ ಬ್ಯಾರಕ್ ನಲ್ಲಿ ಕೈದಿಯಂತೆ ಪ್ರಜ್ವಲ್ ರೇವಣ್ಣ ಇರುವಂತೆ ರಾತ್ರಿ ಜೈಲಿನಲ್ಲಿ ನೀಡಿದ್ದ ಮುದ್ದೆ ಆಗಿರಬಹುದು, ಚಪಾತಿ, ಅನ್ನ, ಸಾಂಬಾರ್ ಊಟವನ್ನ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಊಟ ಮಾಡಿಕೊಂಡು ರಾತ್ರಿ ಬೇಗನೆ ನಿದ್ರೆಗೆ ಜಾರಿದ್ದಾರೆ. ಪ್ರಜ್ವಲ್ ರೇವಣ್ಣ ಬೆಳಿಗ್ಗೆ 5 ಗಂಟೆಗೆ ನಿದ್ರೆಯಿಂದ ಎದ್ದು ಬ್ಯಾರಕ್ನಲ್ಲಿ ವಾಕಿಂಗ್ ಮಾಡಿದ್ದಾರೆ. ಕೆಲ ಹೊತ್ತು ವಾಕಿಂಗ್ ಮಾಡಿಕೊಂಡು ಜೈಲು ಸಿಬ್ಬಂದಿ ಕೊಟ್ಟಂತಹ ಕಾಫಿಯನ್ನೇ ಕುಡಿದಿದ್ದಾರೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ದಿನ ಪತ್ರಿಕೆಗಳನ್ನ ಓದಿ ಹೊರಗಿನ ವಿದ್ಯಮಾನಗಳ ಕಳೆ ಕಣ್ಣಾಡಿಸಿದ್ದಾರೆ. ಪ್ರಜ್ವಲ್ ಜೈಲಿನ ಮೆನುವಿನಂತೆ ಪ್ರಜ್ವಲ್ಗೆ ಅವಲಕ್ಕಿ ಉಪ್ಪಿಟ್ಟನ್ನ ನೀಡಿದ್ದಾರೆ. ಅದನ್ನ ಯಾವುದೇ ಖ್ಯಾತಿ ತೆಗೆಯದೆ ಸಿಬ್ಬಂದಿ ಕೊಟ್ಟಂತಹ ಊಟವನ್ನ ಸವಿದಿದ್ದಾರೆ. ಹೊರಗೆ ಬಿಂದಾಸಾಗಿ ಓಡಾಡಿಕೊಂಡು ಮಾಜಿ ಸಂಸದ ಜೈಲು ಸೆರೆವಾಸವನ್ನ ಅನುಭವಿಸ್ತಾ ಇದ್ದಾರೆ. ಈಗ ಇಂಥ ಒಂದು ಕಡೆ ಸೆರೆ ಚಡಪಡಿಕೆ ಅನ್ನೋದು ಇದ್ದೇ ಇರುತ್ತೆ. ಯಾವಾಗ ರಿಲೀಸ್ ಆಗುತ್ತೋ, ಯಾವಾಗ ಬೇಲ್ ಆಗುತ್ತೋ, ನಾನು ಯಾವಾಗ ಹೊರಗೆ ಹೋಗ್ತೀನೋ ಅನ್ನುವಂಥ ಆಸೆ ಆಕಾಂಕ್ಷೆ ಇರುತ್ತೆ. ಬಟ್ ಈಗ ಅಷ್ಟು ಬೇಗ ರಿಲೀಸ್ ಆಗುವಂತಹ ಸಾಧ್ಯತೆ ಇಲ್ಲವೇ ಇಲ್ಲ. ಹಾಗಾಗಿ ಮಾಜಿ ಸಂಸದರಿಗೆ ಜೈಲುವಾಸ ಸೆರೆವಾಸದಲ್ಲಿ ಚಡಪಡಿಕೆ ಹೆಚ್ಚಾಗಿದೆ. ಅವರು ಮಾಡಿದಂತಹ ತಪ್ಪು ಈಗ ಅವರಿಗೆ ಅರಿವಾಗ್ತಾ ಇದೆ. ಒಟ್ಟಾರಿಯಾಗಿ ಜೈಲಲ್ಲಿ ಕೊಡ್ತಾ ಇರುವಂತಹ ಊಟವನ್ನ ಸವಿತಾ ಇದ್ದಾರೆ. ಐಷಾರಾಮಿಯಾಗಿ ಲಕ್ಸರಿಯಸ್ ಲೈಫ್ ಲೀಡ್ ಮಾಡಿದಂತಹ ನಾಯಕ ಒಂದಾನೊಂದು ಕಾಲದಲ್ಲಿ ಹಾಸನದಲ್ಲಿ ಭರ್ಜರಿಯಾಗಿ MPಯಾಗಿ ಆಡಳಿತವನ್ನ ನಡೆಸಿದ್ರು. ಈಗ ಪರಪ್ಪನ ಅಗ್ರಹಾರ ಜೈಲಿನ ಕ್ವಾರಂಟೈನ್ ಬ್ಯಾರಕ್ ನಲ್ಲಿ ಜೈಲೂಟವನ್ನ ಸೇವಿಸುವ ಮಟ್ಟಕ್ಕೆ ಬಂದಿದ್ದಾರೆ. ಈಗಾಗಲೇ 2 ರಾತ್ರಿ ಕಳೆದುಬಿಟ್ಟಿದ್ದಾರೆ. ನಿನ್ನೆ ಬೆಳಿಗ್ಗೆ ಎದ್ದು ಜೈಲಿನಲ್ಲಿ ಕೈದಿಗಳೇ ತಯಾರಿಸಿದಂತಹ ಟೊಮೆಟೊ ಬಾತ್ ಅನ್ನ ಸೇವಿಸಿದ್ರಂತೆ. ಟೀ ಕುಡ್ಕೊಂಡು ಜೈಲಿನಲ್ಲಿ ಏನು ಜೈಲಲ್ಲಿ ಇರುವಂತಹ ಬ್ಯಾರಕ್ ನಲ್ಲಿ ಸ್ವಲ್ಪ ಹಂಗೆ ಕೂತು ಏನೋ ಯೋಚನೆ ಮಾಡ್ತಿದ್ರು. ಅದಾದ ನಂತರ ಮಧ್ಯಾಹ್ನ ಹಾಗೆ ರಾತ್ರಿ ಜೈಲಿನ ಮೆನುವಿನಂತೆ ಮುದ್ದೆ, ಅನ್ನ, ಸಾಂಬಾರ್, ಮಜ್ಜಿಗೆ ಸೇರಿಸಿ ವಿಶ್ರಾಂತಿಯನ್ನ ಪಡ್ಕೊಂಡಿದ್ದಾರೆ. ಜೈಲು ಸಿಬ್ಬಂದಿಯ ಜೊತೆ ಯಾರ ಜೊತೆನೂ ಕೂಡ ಮಾತಾಡ್ತಾ ಇಲ್ವಂತೆ. ಸೈಲೆಂಟ್ ಆಗಿ ಅವ್ರ ಪಾಡಿಗೆ ಅವ್ರು ಇರೋದು. ಊಟ ಕೊಟ್ಟರೆ ಊಟ ಮಾಡೋದು, ಕಾಫಿ ಕೊಟ್ಟರೆ ಕಾಫಿ ಕುಡಿಯೋದು, ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋದು, ಪೇಪರ್ ಓದೋದು, ಇಲ್ಲಿ ಹೊರಗಡೆ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದು ಇಷ್ಟೇ. ಪ್ರಜ್ವಲ್ ರೇವಣ್ಣ ಅವರು ಇದನ್ನು ತಿಳ್ಕೊಳ್ತಾ ಇದ್ದಾರೆ. ಶಾಸಕ ಏನು ಪ್ರಜ್ವಲ್ ರೇವಣ್ಣನವರ
ಇದ್ದಂತಹ ಜೈಲಿನಲ್ಲೇ ಮಲಗೋದಕ್ಕೆ ಮಂಚವನ್ನು ಕೂಡ ಹಾಕಲಾಗಿದೆ, ಇತರ ಸೌಲಭ್ಯಗಳನ್ನು ಕೂಡ ಒದಗಿಸಲಾಗಿದೆ. ಆದರೆ ಪ್ರಜ್ವಲ್ ರೇವಣ್ಣ ಅವರಿಗೆ ಕೈದಿಗಳಿಗೆ ಕೊಡುವ ಸೌಲಭ್ಯವನ್ನೇ ಕೊಡಲಾಗಿರುವುದು ಮತ್ತೊಂದು ವಿಶೇಷ ಅಂತಾನೆ ಹೇಳ್ಬೋದು. ಜೈಲಿನ ಕೋಣೆಯಲ್ಲಿ ಪ್ರಜ್ವಲ್ ಒಂಟಿಯಾಗೇ ಇದ್ದಾರೆ. ಎಲ್ಲ ಕೈದಿಗಳಿಗೆ ನೀಡುವ ಆಹಾರವನ್ನೇ ಜೈಲು ಸಿಬ್ಬಂದಿ ತಳ್ಳುವ ಗಾಡಿಯಲ್ಲಿ ಪ್ರಜ್ವಲ್ ಬ್ಯಾರಕ್ಗೆ ತಂದು ಕೊಡ್ತಾ ಇದ್ದಾರೆ. ಇಲ್ಲೇನು ರಾಯಲ್ ಟ್ರೀಟ್ ಅಂತ ಏನಿಲ್ಲ, ಇಸ್ ನಾಟ್ ಎನ್ MPR ನಥಿಂಗ್. ಇಲ್ಲಿ ಸಾಮಾನ್ಯ ಕೈದಿ ಅಷ್ಟೇ. ರಾಜಕಾರಣ ಬಿಟ್ಟು ಅವರು ಹೊರಗಡೆ ಏನಾಗಿದ್ರು ಅನ್ನೋದನ್ನ ತೊರೆದು ಇಲ್ಲಿ ಜೈಲಲ್ಲಿ ಇರುವಂತಹ ಕೈದಿ ಅಷ್ಟೇ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್ ದೊಡ್ಡಿಹಳ್ಳಿ. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ಯತೀಶ್, ಇಡೀ ದೇಶವನ್ನೇ ಒಂದು ಕಡೆ ತಲ್ಲಣಗೊಳಿಸಿದಂತಹ ಪ್ರಕರಣ ಹಾಸನದ ಅಶ್ಲೀಲ ವಿಡಿಯೋ ಪ್ರಕರಣ, ಆ ಪ್ರಕರಣದಲ್ಲಿ ಮಿಂದೆದ್ದಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಈಗಾಗಲೇ 2 ದಿನಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸರಿವಾಸವನ್ನ ಅನುಭವಿಸಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಅಂತ? ಎಸ್, ನೀವ್ ಹೇಳ್ದಂಗೆ ಈ ಒಂದು ಏನ್ ವಿಚಾರ ಇದೆ, ಪ್ರಜ್ವಲ್ ರೇವಣ್ಣ ಅವರ ಒಂದು ಪೆಂಡ್ರ ವಿಚಾರ ಇಡೀ ದೇಶವನ್ನು ತಲ್ಲಣಗೊಂಡಿತ್ತು. ಹಾಗಾಗಿ ಆತ 1 ತಿಂಗಳ ಕಾಲ ಏನೇನು ಪಾಳಿನಲ್ಲಿ ಬಚ್ಚಿಟ್ಕೊಂಡು ಗೊತ್ತಿರುವಂತಹ ವಿಚಾರ. ಅದಾದ ನಂತರ ಏನೋ ಲಾಸ್ಟ್ 31 ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದಂತ ಆತನ ಅರೆಸ್ಟ್ ಮಾಡುತ್ತೆ, SIT ಅರೆಸ್ಟ್ ಮಾಡುತ್ತೆ. SIT ಅರೆಸ್ಟ್ ಮಾಡಿದಂತ 2 ಬಾರಿ ಆತನ ಕಸ್ಟಡಿಗೆ ನಿಂತ್ಕೊಳ್ಳುವಂತ ಕೆಲಸ ಮಾಡುತ್ತೆ. ಅದಾದ ಮೇಲೆ 3ನೇ ಬಾರಿಗೆ ಆತ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುತ್ತದೆ. ಈಗ ಆತ ಪರಪ್ಪನ ಅಗ್ರಹಾರ ಜೈಲಿಗೆ ಸೇರಿ 2 ದಿನಗಳಾಗಿದೆ. 14 ದಿನಗಳ ಕಾಲ ಆತನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂತದ್ದು. ಸೊ ಈಗಲೂ ಕೂಡ ಆತನ ವಿರುದ್ಧ ಒಂದಷ್ಟು ತನಿಖೆಗಳು ನಡೀತಾ ಇದೆ. ಹಾಗಾಗಿ ಆತನ ನ್ಯಾಯಾಂಗ ಬಂಧನಕ್ಕೆ ಇರಿಸಿರುವುದು ಇದೇ ತಿಂಗಳು 24ರವರೆಗೆ ಆತ ನ್ಯಾಯಾಂಗ ಬಂಧನದಲ್ಲಿ ಇರ್ತಾನೆ, ಪರಪ್ಪನ ಅಗ್ರಹಾರ ಇರ್ತಾರೆ. ಅದಾದ ಬಳಿಕ ಆತನನ್ನ ಮತ್ತೊಮ್ಮೆ ಕೋರ್ಟ್ 42ನೇ ACMM ಕೋರ್ಟ್ ಮುಂದೆ ಅದನ್ನ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಏನೆಲ್ಲ ಮತ್ತೆ ಕಸ್ಟಡಿ ಕೊಡ್ಬೇಕಾ ಅಥವಾ ಅವನಿಗೆ ಜೈಲ್ ಪಾಲಾಗ್ತಾನಾ ಅಥವಾ ಅವನಿಗೆ ಬೇಲ್ ಸಿಗುತ್ತಾ ಅನ್ನೋದು ಆ ದಿನ ಎಲ್ಲ ಪ್ರಶ್ನೆ ಕೂಡಿ ಆ ದಿನ ಗೊತ್ತಾಗುವಂತ ಉತ್ತರ. ಸೊ ಈಗ ಆತ ಜೈಲಿನಲ್ಲಿ ಹೇಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಶನ್ ನಮ್ಗೆ ಸಿಕ್ಕಿರುವಂತದ್ದು. ಆತನನ್ನು ಕೂಡ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರೇವಣ್ಣ ಏನ್ ಸೆರೆವಾಸ ಅನುಭವಿಸ್ತಾ ಇದ್ರೆ ಅಲ್ಲಿ ಸಾಮಾನ್ಯ ಕೈದಿಯಂತೆ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿರೋದು ವಿಚಾರ. ಏಕೆಂತಂದ್ರೆ ಸಾಮಾನ್ಯವಾಗಿ ಮಾಜಿ ಸಂಸದರು ಅಥವಾ ಒಂದಷ್ಟು ಏನೋ ನೇಮ್ ಫೇಮ್ ಇರುವಂತಹ ಸೆಲೆಬ್ರಿಟೀಸ್ ಗಳು ಆದ್ರೆ ಅವ್ರಿಗೂ ಕೂಡ ಬೇರೆ ಬೇರೆ ಆದಂತ ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನೋದು ಕಲ್ಪನೆ ಇದೆ. ಹಾಗಾಗಿ ಇಲ್ಲಿ ಆ ತರ ಅವರನ್ನ ನೋಡ್ಕೊಳ್ತಿಲ್ಲ. ಸಾಮಾನ್ಯ ಕೈದಿನ ಹೇಗೆ ನೋಡ್ಕೊಳ್ತಾರೆ ಹಾಗೇನೆ ಪ್ರಜ್ವಲ್ ಅವರನ್ನು ಕೂಡ ಟ್ರೀಟ್ ಮಾಡ್ತಾ ಇದ್ರೆ ಅನ್ನಲಾಗ್ತದೆ. ಸೊ ನಿನ್ನೆ ಮೊನ್ನೆ ಏನು ಬಂದಂತ ವಿಚಾರಗಳ ಪ್ರಕಾರ ಏನೆಲ್ಲ ವಿದ್ಯಮಾನಗಳು ಆಗ್ತಾ ಇದೆ ಅದನ್ನ ಪೇಪರ್ ನಲ್ಲಿ ನೋಡುವಂತ ಕೆಲಸವನ್ನ ಮಾಡ್ತಾರೆ. ಬೆಳಿಗ್ಗೆ ಎದ್ದು ಪೇಪರ್ ನೋಡ್ತಿರೋದು ಮಾಡ್ತಾರೆ, ಅಲ್ಲದೆ ರಾತ್ರಿ ಬೇಗ ಮಲಗ್ತಾ ಇದ್ದಾರಂತೆ. ಆನಂತರ ಇವತ್ತಿನ ಏನ್ ದೃಶ್ಯಗಳು ಇರ್ಬೋದು, ಒಂದಷ್ಟು ಟಿವಿ ನೋಡುದು, ಪೇಪರ್ ನೋಡುದು, ಇದು ಕೆಲಸ ಮಾಡಿದ ನಂತರ ಅಲ್ಲಿ ಏನ್ ಕಾಫಿ ಟೀ ಕೊಡ್ತಾರೆ ಅದನ್ನೇ ಜೈಲಿನ ಎಲ್ಲಾ ಕೈದಿಗಳಿಗೆ ಏನ್ ಕೊಡ್ತಾರೆ ಅದನ್ನೇ ಕೊಟ್ಟಿದ್ದಾರೆ ಕಾಫಿಯನ್ನ. ಜೊತೆಗೆ ಅಲ್ಲಿ ಏನೆಲ್ಲ ತಿಂಡಿ ಏನ್ ಸಿಗುತ್ತೆ ತೀರ್ಥ ಏನ್ ಸಿಗುತ್ತೆ ಅದನ್ನೇ, ಅಂದ್ರೆ ಉಪ್ಪಿಟ್ಟು ಇರ್ಬೋದು, ಅವಲಕ್ಕಿ ಇರ್ಬೋದು, ಅದನ್ನೇ ಸೇವನೆ ಮಾಡಿದ್ದಾರೆ. ಅಂದ್ರೆ ಸಾಮಾನ್ಯ ಕೈದಿನ ಹೇಗೆ ನೋಡ್ಕೊಳ್ತಿದ್ರೆ ಆ ತರ ಪ್ರಜ್ವಲ್ ಅವರನ್ನು ಕೂಡ ಪರಪ್ಪನ ಅಗ್ರಹದಲ್ಲಿ ನೋಡ್ಕೊಳ್ತಿರೋದನ್ನ ನಾವು ಗಮನಿಸಬಹುದಾಗಿದೆ. ಚಂದ್ರಕಲಾ, ಯತೀಶ್, ಇನ್ನೊಂದು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ SIT ವಶದಲ್ಲಿ ಇದ್ದಂತಹ ಪ್ರಜ್ವಲ್ ರೇವಣ್ಣನವರಿಗೆ ಇಲ್ಲಿ ನ್ಯಾಯಾಲಯ ಏನು June 24ರವರೆಗೂ ಕೂಡ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ಈಗ ಜೈಲಲ್ಲಿ ಕೂಡ ಇದ್ದಾರೆ. ಮುಂದಿನ ದಿನಗಳಲ್ಲಿ ಏನಾದರೂ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದಾ ಹೇಗೆ ಅಂತ? ಅಫ್ಕೋರ್ಸ್, ಏನಂತಂದ್ರೆ ಇನ್ನು 14 ದಿನಗಳ ಕಾಲ, ಈಗಾಗಲೇ 2 ದಿನಗಳು ಕಳೆದೋಗಿದೆ, ಇನ್ನು 12 ದಿನಗಳು ಮಾತ್ರ ಬಾಕಿ ಇರುತ್ತು. 12 ದಿನ ಆದ ನಂತರ ಇದೇ 24ರಂದು ಆತನನ್ನ ಮತ್ತೊಮ್ಮೆ 42ನೇ ACMM ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅಲ್ಲಿ ಮತ್ತೆ ವಾದ ವಿವಾದಗಳು ಆಗುತ್ತೆ. ಸೊ SIT ಪರ ಏನು ವಕೀಲರಿದ್ದಾರೆ ಮತ್ತೆ ಆತನ ಪರ ಏನು ವಕೀಲರಿದ್ದಾರೆ, ಇಬ್ಬರ ನಡುವೆ ವಾದ ವಿವಾದ ಆಗುತ್ತೆ. ಅಲ್ಲಿ ಆತನನ್ನ ಮತ್ತೆ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾ ಅಥವಾ ಆತನಿಗೆ ಏನು ಜೈಲಿಂದ ಅಂದ್ರೆ ಬೇಲ್ ಸಿಗುತ್ತಾ, ಬೇಲ್ ಸಿಕ್ಕಿ ಜೈಲಿಂದ ಹೊರಗಡೆ ಬರ್ತಾರಾ ಅನ್ನೋದು ಆ ದಿನ ಗೊತ್ತಾಗುತ್ತೆ ಚಂದ್ರಕಲಾ. ಏಕೆಂದ್ರೆ ಇದು ಕೂಡ ಏನು ಸಾಮಾನ್ಯ ಕೇಸ್ ಆಗಿರೋದಿಲ್ಲ, ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದಂತ ಕೇಸ್ ಇದು, ಸಾಕಷ್ಟು ಹೆಣ್ಣು ಮಕ್ಕಳ ಏನು ಒಂದು ಕೇಸ್ ಆಗಿರುವಂತದ್ದು. ಹಾಗಾಗಿ
ನೆಕ್ಸ್ಟ್ ಬೇಲ್ ಸಿಗುತ್ತಾ ಅಥವಾ ಬೇಲ್ ಸಿಗೋದಿಲ್ವಾ ಅನ್ನೋದು ಆ ದಿನ ಗೊತ್ತಾಗುತ್ತೆ. ಚಂದ್ರಕಲಾ, ಥ್ಯಾಂಕ್ ಯು ಯತೀಶ್ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಜೈಲಿನಲ್ಲಿ ಈಗಾಗಲೇ 2 ದಿನಗಳ ಕಾಲ ಪ್ರಜ್ವಲ್ ರೇವಣ್ಣನವರು ಕಳೆದಿರುವಂಥದ್ದು ಸದ್ಯಕ್ಕೆ ಮಾಜಿ ಸಂಸದನ ನಡೆ ಈಗ ಏನು ಹೇಳಲಿಕ್ಕಾಗುವುದಿಲ್ಲ. ಜೂನ್ 24ರವರೆಗೂ ಕೂಡ ನ್ಯಾಯಾಂಗ ಬಂಧನದಲ್ಲೇ ಇರಬೇಕಾಗತ್ತೆ. ಅದಾದ ನಂತರ ಪ್ರಜ್ವಲ್ ರೇವಣ್ಣ ಇದುವರೆಗೆ ಏನು SIT ವಶದಲ್ಲಿದ್ದ ಹಿನ್ನೆಲೆಯಲ್ಲಿ ಜಾಮೀನು ಅರ್ಜಿಯನ್ನು ಸಲ್ಲಿಸಿರಲಿಲ್ಲ. ಹಾಗಾಗಿ ಇದೀಗ ಜೈಲು ಸೇರಿರುವ ಹಿನ್ನೆಲೆಯಲ್ಲಿ ಸದ್ಯದಲ್ಲೇ ಜಾಮೀನು ಅರ್ಜಿಯನ್ನು ಸಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ನೋಡೋಣ ಹಾಗಾದರೆ ಪ್ರಜ್ವಲ್ ರೇವಣ್ಣನವರ ತನಿಖೆ ಬಹಳ ಚುರುಕುಗೊಳ್ತಾ ಇದೆ. We'll be right back.